ஸ்ரீ கணேஷ சாரதா குருப்பியோ நமஹ. ராமாய ராமபத்ராய ராமச்சந்திராய வேதசே ரகுநாதாய நாதாய சீதாய பதயே நமஹ. ஸ்ரோத்ருகளிகி வால்மீகி ராமாயண அரண்யகாண்டத 8ನೇ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮನು ಸೀತಾ ಲಕ್ಷ್ಮಣರೊಡಗೂಡಿ ಸುತೀಕ್ಷ್ಣ ಮುನಿಗಳ ಆಶ್ರಮಕ್ಕೆ ಬರುತ್ತಾನೆ. ಸುತೀಕ್ಷ್ಣ ಮುನಿಗಳು ಆತನ ಆಗಮನದಿಂದ ಅತ್ಯಂತ ಸಂತೋಷಗೊಂಡವರಾಗಿ ತಮ್ಮ ಆಶ್ರಮದಲ್ಲಿಯೇ ದೀರ್ಘಕಾಲ ಉಳಿಯುವಂತೆ ಕೇಳಿಕೊಳ್ಳುತ್ತಾರೆ. ಆದರೆ ಸ್ವತಃ ಕ್ಷತ್ರಿಯನಾಗಿ ಬಿಲ್ಲು ಬಾಣಗಳನ್ನು ಹಿಡಿದು ಪ್ರಾಣಿ ವನ್ಯ ಮೃಗಗಳನ್ನು ಬೇಟೆಯಾಡುತ್ತಾ ದುಷ್ಟ ವ್ಯಕ್ತಿಗಳನ್ನು ಸಂಹರಿಸುತ್ತಾ ರಾಕ್ಷಸರ ಸಂಹಾರ ಮಾಡುತ್ತಾ ಸದಾ ಹಿಂಸಾವ್ರತದಲ್ಲಿ ತೊಡಗಿರುವಂತಹ ಶ್ರೀರಾಮನು ಅಹಿಂಸಾವ್ರತದಲ್ಲಿ ತೊಡಗಿರುವಂತಹ ತಾಪಸಿಗಳ ಜೊತೆ ಇರುವುದು ಯೋಗ್ಯವಲ್ಲ ಎಂದು ಭಾವಿಸಿ ಶ್ರೀರಾಮನು ತಾನು ಪ್ರತ್ಯೇಕವಾಗಿ ಇರುವುದಾಗಿಯೇ ತಿಳಿಸುತ್ತಾನೆ. ರಾಮನು ಸುಮಿತ್ರ ಪುತ್ರನೊಡನೆ ಸುತೀಕ್ಷ್ಣರಿಂದ ಸತ್ಕರಿಸಲ್ಪಟ್ಟವನಾಗಿ ರಾತ್ರಿಯನ್ನು ಅಲ್ಲಿಯೇ ಕಳೆದು ಪ್ರಾತಃಕಾಲದಲ್ಲಿ ಸಕಾಲಕ್ಕೆ ಎದ್ದು ಅನ್ನೈದಿಲೆಯ ವಾಸನೆಯಿಂದ ಯುಕ್ತವಾದ ತಣ್ಣಗಿರುವ ನೀರಿನಲ್ಲಿ ಸೀತೆಯೊಂದಿಗೆ ಸ್ನಾನಾದಿಗಳನ್ನು ತೀರಿಸಿಕೊಂಡನು. ತಪಸ್ವಿಗಳಿಗೆ ಆಶ್ರಯ ಸ್ಥಾನವಾದ ಆ ಅರಣ್ಯದಲ್ಲಿ ಆ ಬಳಿಕ ಸೀತಾ ರಾಮ ಲಕ್ಷ್ಮಣರು ಪ್ರಾತಃಕಾಲದಲ್ಲಿ ವಿಧಿ ನಿಯಮಗಳನ್ನು ಅನುಸರಿಸಿ ಅಗ್ನಿಯನ್ನು ದೇವತೆಗಳನ್ನು ಪೂಜಿಸಿ ಉದಯಿಸುತ್ತಿರುವ ಸೂರ್ಯನನ್ನು ನೋಡಿ ಪರಿಶುದ್ಧ ಮನಸ್ಕರಾಗಿ ಸುತೀಕ್ಷ್ಣರ ಬಳಿಗೆ ಬಂದು ನಮ್ರತೆಯಿಂದ, ಪೂಜ್ಯರೇ, ತಮ್ಮಿಂದ ಸತ್ಕೃತರಾಗಿ ಸುಖವಾಸವನ್ನು ಮಾಡಿದೆವು. ತಮ್ಮ ಅಪ್ಪಣೆಯನ್ನು ಬೇಡಿ ಹೊರಡುವೆವು. ಋಷಿಗಳು ನಮ್ಮನ್ನು ತ್ವರೆಪಡಿಸುತ್ತಿರುವರು. ದಂಡಕಾರಣ್ಯದಲ್ಲಿ ವಾಸಿಸುವ ಪುಣ್ಯಶೀಲರಾದ ಋಷಿಗಳ ಆಶ್ರಮ ಸಮುದಾಯವನ್ನು ಸಂಪೂರ್ಣವಾಗಿ ನೋಡಲು ಅವಸರ ಪಡುತ್ತಿರುವೆವು. ಯಾವಾಗಲೂ ಧರ್ಮವನ್ನು ಆಚರಿಸುವವರು ಜ್ವಾಲೆಗಳಿಂದ ತುಂಬಿರುವ ಅಗ್ನಿಗಳಂತೆ ತಪಸ್ಸಿನಿಂದ ಜಿತೇಂದ್ರಿಯರು ಆಗಿರುವ ಈ ಋಷಿವರಿಯರುಗಳೊಂದಿಗೆ ಅಪ್ಪಣೆ ಪಡೆಯಲು ಇಚ್ಛಿಸುವೆನು. ಕುಲಹೀನನು ಅನ್ಯಾಯ ಮಾರ್ಗದಿಂದ ಐಶ್ವರ್ಯವನ್ನು ಹೊಂದಿ ಮೆರೆಯುವ ರೀತಿಯಲ್ಲಿ, ಅಂದರೆ ಯಾವ ರೀತಿಯು ಸಜ್ಜನರಿಗೆ ತಡೆಯಲಾಗದೋ ಅಂತಹ ರೀತಿಯಲ್ಲಿ ಸೂರ್ಯನ ಬಿಸಿಲು ತಡೆಯಲಾರದಷ್ಟು ಏರುವುದಕ್ಕೆ ಮುಂಚೆ ನಾನು ಹೊರಡಲು ಇಚ್ಛಿಸುವೆನು ಎಂದನು. ಹೀಗೆನ್ನುತ್ತಾ ಋಷಿಯ ಪಾದಗಳಿಗೆ ರಾಮನು ಸೀತಾ ಲಕ್ಷ್ಮಣರೊಡನೆ ನಮಸ್ಕರಿಸಿದನು. ಪಾದಗಳನ್ನು ಮುಟ್ಟುತ್ತಲಿರುವ ಆ ರಾಮ ಲಕ್ಷ್ಮಣರನ್ನು ಋಷಿವರಿಯನ್ನು ಮೇಲಕ್ಕೆತ್ತಿ ಗಾಢವಾಗಿ ಆಲಂಗಿಸಿ ಪ್ರೀತಿಯಿಂದ, ರಾಮ, ಸುಮಿತ್ರ ಪುತ್ರನೊಡನೆಯೂ ನೆರಳಿನಂತೆ ಹಿಂಬಾಲಿಸುತ್ತಿರುವ ಈ ಸೀತೆಯೊಡನೆಯೂ ಕೂಡಿ ಸುಖ ಪ್ರಯಾಣವನ್ನು ಬೆಳೆಸು. ತಪಸ್ಸಿನಿಂದ ಆತ್ಮಜ್ಞಾನವನ್ನು ಪಡೆದಿರುವ ಈ ದಂಡಕಾರಣ್ಯವಾಸಿಗಳಾದ ಈ ತಪಸ್ಸುಗಳ ಮನೋಹರವಾದ ಆಶ್ರಮ ಸ್ಥಾನಗಳನ್ನು ನೋಡು. ಬಹಳವಾದ ಫಲಮೂಲಗಳಿಂದ ಕೂಡಿ ಪುಷ್ಪ ಭರಿತವಾದ ವನಗಳಿಂದಲೂ, ಉತ್ತಮ ಮೃಗ ತಂಡಗಳಿಂದಲೂ, ಶಾಂತವಾದ ಪಕ್ಷಿ ತಂಡಗಳಿಂದಲೂ, ಅರಳಿದ ಕಮಲಗಳ ತಂಡಗಳಿಂದಲೂ, ಮನೋಹರವಾದ ತೀರ್ಥಗಳಿಂದಲೂ, ನೀರು ಕೋಳಿಗಳಿಂದ ತುಂಬಿರುವ ಕೆರೆ ಕೋಳಿಗಳಿಂದಲೂ ಕೂಡಿ ನವಿಲುಗಳಿಂದ ಕಂಗೊಳಿಸುತ್ತಾ ನೋಡಲು ಮನೋಹರವಾಗಿರುವ ಅರಣ್ಯಗಳನ್ನು, ಗಿರಿ ನದಿಗಳನ್ನು ನೋಡುವೆ. ಮಗನೇ, ಹೋಗಿ ಬಾ. ಲಕ್ಷ್ಮಣ, ನೀನು ಹೋಗಿ ಬಾ. ಮತ್ತೆ ಈ ನನ್ನ ಆಶ್ರಮಕ್ಕೆ ನೀವುಗಳು ಬರಬೇಕು ಎಂದು ನುಡಿದರು. ಹಾಗೆಯೇ ಆಗಲೆಂದು ಹೇಳಿ ರಾಮನು ಲಕ್ಷ್ಮಣನೊಡನೆ ಋಷಿಗೆ ಪ್ರದಕ್ಷಿಣೆಗೈದು ಹೊರಟನು. ವಿಶಾಲ ನೇತ್ರೆಯಾದ ಸೀತೆಯು ಆ ಸಹೋದರರಿಗೆ ಶುಭಕರವಾದ ಧನಸ್ಸು ಬತ್ತಳಿಕೆಗಳನ್ನು, ಶುಭ್ರವಾದ ಖಡ್ಗಗಳನ್ನು ಕೊಟ್ಟಳು. ಶುಭಕರವಾದ ಬತ್ತಳಿಕೆಗಳನ್ನು ಕಟ್ಟಿಕೊಂಡು ಧ್ವನಿಗೈಯುತ್ತಿರುವ ಧನಸ್ಸುಗಳನ್ನು ಹಿಡಿದು ರಾಮ ಲಕ್ಷ್ಮಣರಿಬ್ಬರು ಆಶ್ರಮದಿಂದ ಪ್ರಯಾಣ ಹೊರಟರು. ಭಾಗ್ಯವಂತರು, ರೂಪಸಂಪನ್ನರು, ತೇಜಸ್ಸಿನಿಂದ ಹೊಳೆಯುತ್ತಿರುವವರು ಆದ ಆ ರಾಮ ಲಕ್ಷ್ಮಣರು ಧನಸ್ಸುಗಳನ್ನು ಧರಿಸಿ ಸೀತಾ ಸಮೇತರಾಗಿ ಹೊರಟರು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಅರಣ್ಯಕಾಂಡದ 8ನೇ ಸರ್ಗವು ಸಮಾಪ್ತವಾಯಿತು. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.